ಬಳ್ಳಾರಿಯ ಪ್ರತಿಷ್ಠಿತ ವಿಮ್ಸ್ ಆಸ್ಪತ್ರೆಗೆ ಮಹಿಳಾ ಸಿಬ್ಬಂದಿ ಮೇಲೆ ಲೈಂಗಿಕ ಕಿರುಕುಳ ನೀಡಲಾಗ್ತಾ ಇದೆ ಎನ್ನುವ ಆರೋಪ ಕೇಳಿಬಂದಿದೆ. ವಿಮ್ಸ್ನಲ್ಲಿ ಕೆಲಸ ಮಾಡುವ ನರ್ಸ್ಗಳಿಗೆ ಅಲ್ಲಿಯ ಪುರುಷ ಸಿಬ್ಬಂದಿ ಲೈಂಗಿಕವಾಗಿ ಕಿರುಕುಳ ನೀಡುತ್ತಿದ್ದಾರಂತೆ. ಹೀಗೆಂದು ಗುಪ್ತವಾಗಿ ಒಬ್ಳು ಏನು ನರ್ಸ್ಗಳು ಹೇಳ್ಕೊಂಡಿದ್ದಾರೆ. ನೇರವಾಗಿ ಜಿಲ್ಲಾಧಿಕಾರಿ ರಾಮ್ ಪ್ರಶಾಂತ್ ಮನೋಹರ್ ಅವರಿಗೆ ದೂರನ್ನು ಕೂಡ ನೀಡಿದ್ದಾರೆ. ಇನ್ನು ನರ್ಸ್ಗಳು ನೀಡಿದ ದೂರನ್ನ ಗಂಭೀರವಾಗಿ ಪರಿಗಣಿಸಿರುವ ಜಿಲ್ಲಾಧಿಕಾರಿ ರಾಮ್ ಪ್ರಶಾಂತ್ ಮನೋಹರ್ ಲೈಂಗಿಕ ದೌರ್ಜನ್ಯ ಸಮಿತಿ ಮೂಲಕ ತನಿಖೆ ಮಾಡಿ ವರದಿ ನೀಡುವಂತೆ ತಿಳಿಸಿದ್ದಾರೆ. ಈಗಾಗಲೇ ಈ ಬಗ್ಗೆ ಒಂದು ಸುತ್ತು ಕೆಲವರನ್ನ ವಿಚಾರಣೆ ಮಾಡಿದ ಸಮಿತಿ ಸದಸ್ಯರು ದೌರ್ಜನ್ಯ ನಡೆದಿರುವ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಕರಣ ವಿಚಾರಣೆ ಹಂತದಲ್ಲಿದ್ದು ನಿಖರವಾಗಿ ಯಾವುದನ್ನ ಹೇಳಲಾಗುವುದಿಲ್ಲ ಅಂತ ವಿಚಾರಣೆ ನಡೆಸಿದ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ. ಆದರೆ ಆಸ್ಪತ್ರೆಯಲ್ಲಿಯೇ ಈ ರೀತಿಯ ದೌರ್ಜನ್ಯ ನಡೆದಿರುವುದು ಮಾತ್ರ ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ದೂರು ನೀಡಿದವರ ಹೆಸರು ಗುಪ್ತವಾಗಿ ಇಡಲಾಗಿದ್ದು ಯಾರೆಂದು ಬಹಿರಂಗ ಪಡಿಸಿಲ್ಲ ಅಂತ ಸಮಿತಿ ಸ್ಪಷ್ಟಪಡಿಸಿದೆ. ನಮ್ಮ ಕಚೇರಿಗೆ ತರಲಿ, ಈ ರೀತಿ ಮೇಲ್ ನರ್ಸ್ಗಳಿಂದ ನಮಗೆ ತೊಂದರೆವಾಗುತ್ತೆ ಅಂತ ನಮಗೆ ಒಂದು ಲಿಖಿತ ದೂರುವನ್ನು ಕೊಟ್ಟಿದ್ದರು. ಆ ದೂರನ್ನು ಜಿಲ್ಲಾ ಮಟ್ಟದ ಲೈಂಗಿಕ ಕಿರುಕುಳ ಪರಿಶೀಲನಾ ಸಮಿತಿಗೆ ನಾನು ರೆಫರ್ ಮಾಡಿದ್ದೀನಿ. 15 ದಿವಸಗಳೊಳಗೆ ಅದನ್ನು ವಿಚಾರಣೆ ಮಾಡಿ ಅದರ ಮೇಲೆ ಕಾನೂನು ಕ್ರಮ ಜರುಗಿಸಲಿಕ್ಕೆ ಈಗಾಗಲೇ ಆದೇಶ ಮಾಡಿದೆ. ಅದೇ ಮಹಿಳಾ ನರ್ಸ್ಗಳು ಬಂದು ನಮಗೆ ಈ ಥರ ಮಾಹಿತಿ ಕೊಟ್ಟಿದ್ದಾರೆ. ದೂರು ಕೊಟ್ಟಿದ್ದಾರೆ, 7-8 ಜನ ಬಂದಿದ್ದಾರೆ. ಅವರಿಗೆ ಅವ್ರು ದೂರು ಕೊಟ್ಟಿದ್ದಾರೆ, ಅದನ್ನು ನಾನು ಈ ಕುರಿತು ಪ್ರತಿಕ್ರಿಯೆಯನ್ನ ನೀಡುವುದಕ್ಕೆ ಬಳ್ಳಾರಿಯ ಡಿಸಿ ರಾಮ್ ಪ್ರಕಾಶ್ ನಮ್ಮ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನರ್ಸ್ಗಳಿಗೆ ಈ ರೀತಿಯಾಗಿ ಲೈಂಗಿಕವಾಗಿ ಕಿರುಕುಳ ಆಗ್ತಿದೆ ಅಂತ ನಿಮಗೆ ಕಂಪ್ಲೇಂಟ್ ಬಂದಿದೆ ಅಂತ ಅನ್ಸುತ್ತೆ. ಎಷ್ಟು ಜನ ಕಂಪ್ಲೇಂಟ್ ಮಾಡಿದ್ದಾರೆ ಸರ್ ನಿಮ್ಗೆ ಈಗ ಪ್ರಮುಖವಾಗಿ? ನಾವು ಒಂದು 5 ಜನ ಬಂದು ಒಂದು ಮೆಮರಾಂಡಮ್ ಕೊಟ್ಟೋಗಿದ್ದಾರೆ. ಓಕೆ. ಮೆಮರಾಂಡಮ್ ಅನ್ನು ನಾವು ನೋಡಿದ ನಂತರ ಇಮಿಡಿಯೇಟ್ ಆಗಿ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿಗೆ ಅದನ್ನ ರೆಫರ್ ಮಾಡಿದ್ದಾರೆ ಕಂಪ್ಲೇಂಟ್ ತನಿಖೆ ಮಾಡಿ. ಅದ್ರ ವಿಚಾರವಾಗಿ ಏನಾದರೂ ತನಿಖೆಗೆ ಏನಾದರೂ ಆದೇಶ ಕೊಟ್ಟಿದ್ದೀರಾ ಅಂತ ಹೇಳಿ? ತನಿಖೆಗೆ ಅದೇ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಇದೆ, ಡಿ ಡಿ ಉಮನ್ ಚೈಲ್ಡ್ ಮತ್ತೆ ಬೇರೆ ಎಲ್ಲ ಅಧಿಕಾರಿಗಳು ಸೇರಿ ಒಂದು 3 ಜನ ಇರುವ ಕಮಿಟಿ ಇದೆ. ಅದು ಕಮಿಟಿಗೆ ಈಗ ಅದನ್ನ ಕಂಪ್ಲೇಂಟ್ ತನಿಖೆ ಮಾಡಕ್ಕೆ. ತನಿಖೆಗೆ ಆದೇಶ ಕೊಟ್ಟಿರೋದು ಮಾತ್ರ ಅಥವಾ ತನಿಖೆ ಏನಾದರೂ ಒಂದು ಹಂತದಲ್ಲಿ ನಡೀತಾ ಇದೆಯಾ ಅಂತ ಹೇಳಿ ಸರ್? ತನಿಖೆ ಮಾಡ್ತಿದ್ದಾರೆ, ಒಂದು 10 ಡೇಸ್ ಒಳಗೆ ತನಿಖೆ ಮಾಡಿ ವರದಿ ಕೊಡಕ್ಕೆ ರಿಪೋರ್ಟ್ ಕೊಟ್ಟು. ಈಗ ಗ್ರೌಂಡ್ ರಿಪೋರ್ಟ್ ಏನಾದ್ರೂ ನಿಮ್ಗೆ ಲಭ್ಯವಾಗಿದ್ಯಾ? ಅಲ್ಲಿ ಈ ರೀತಿ ಆಗ್ತಾ ಇದೇನೋ ಅನುಮಾನ ಏನಾದ್ರೂ ನಿಮ್ಗೆ ತಿಳಿದು ಬಂದಿದ್ಯಾ? ಇಲ್ಲ, ಅದ್ರ ಬಗ್ಗೆ ಇನ್ನು ನಿಖರವಾದ ಮಾಹಿತಿ ಇಲ್ಲ. ಈಗ ತನಿಖೆ ಮುಗಿದ ಮೇಲೆ ಅದನ್ನು ವರದಿಯನ್ನು ಕೊಡ್ತಾರೆ, ವರದಿ ಬಂದ ಮೇಲೆ ನಮ್ಗೆ. ಆದ್ರೂ ಕೂಡ ಆಸ್ಪತ್ರೆಯಲ್ಲಿ ಈ ರೀತಿಯಾಗಿ ಪುರುಷ ಸಿಬ್ಬಂದಿ ಅದು ನರ್ಸ್ಗಳ ಮೇಲೆ ಈ ರೀತಿಯಾಗಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಸರ್? ಮೊದಲನೇದಾಗಿ ಅದನ್ನು ವರದಿ ಈ ತರ ದೂರನ್ನು ಕೊಟ್ಟಿದ್ದಾರೆ, ದೂರನ್ನು ತನಿಖೆ ಮಾಡಲಿಕ್ಕೆ ಕಮಿಟಿಗೆ ಆದೇಶ ಮಾಡಿದ್ದೇವೆ. ಆ ತನಿಖೆ ಮೇಲೆ ವರದಿ ಬಂದ ಮೇಲೆ ಅದರ ಬಗ್ಗೆ ನಾವು ತೀರ್ಮಾನ ಮಾಡಬೇಕು. ಅವ್ರು ಪ್ರಮುಖವಾಗಿ ನರ್ಸ್ಗಳು ಜಿಲ್ಲಾಧಿಕಾರಿ ನಿಮ್ ಮುಂದೆನೆ ಹೇಳ್ಕೊಂಡಿರೋದು, ಯಾರ ಮುಂದೆ ಹೇಳ್ಕೊಂಡ್ರು ಕೂಡ ಅದಕ್ಕೆ ಸೊಲ್ಯೂಷನ್ ಸಿಗಲ್ಲ ಅಂತ ನಿಮ್ ಮುಂದೆನೆ ಹೇಳ್ಕೊಂಡಿರೋದು, ಅದನ್ನೆಲ್ಲ ನೋಡ್ತಾ ಇದ್ರೆ ಪ್ರಬಲವಾಗಿ ಈ ರೀತಿ ಅಂದ್ರೆ ಅಲ್ಲಿ ಆಗ್ತಾ ಇದೆ ಅನ್ಸುತ್ತೆ, ಇದೆ ಮೊದಲಲ್ಲ ಅನ್ಸುತ್ತೆ, ಈ ರೀತಿಯಾಗಿ ಪದೇ ಪದೇ ಆಗ್ತಾ ಇದೆ ಅನ್ಸುತ್ತೆ, ಇದನ್ನೆಲ್ಲ ನೋಡ್ತಾ ಇದ್ರೆ ವರದಿ ಬಂದ ಮೇಲೆ ನಮಗೆ ಗೊತ್ತಾಗ್ತದೆ ಈ ರೀತಿ ಯಾವ ಯಾವಾಗಿಂದ ಆಗಿತ್ತು ಏನಾಗಿದೆ ಅಂತ ಸಂಪೂರ್ಣ ಮಾಹಿತಿ ವರದಿ ಬಂದ ಮೇಲೆ. ಒಂದ್ ವೇಳೆ ಇವ್ರು ಆರೋಪ ಮಾಡಿರೋದು ಸಾಬೀತಾದ್ರೆ ಏನ್ ಕ್ರಮಕ್ಕೆ ಮುಂದಾಗ್ತೀರಾ ಸರ್? ಕಾನೂನು ಕ್ರಮ ಖಂಡಿತ ಜರುಗಿಸ್ತೀವಿ. ಆದ್ರೂ ಕೂಡ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆ ಆಗ್ತಿದೆ ಈ ರೀತಿಯಾಗಿ ಆಸ್ಪತ್ರೆಯಲ್ಲಿ ಹೀಗಾದ್ರೆ ನಮ್ ಕತೆ ಎಲ್ಲ ಏನಂತ ಹೇಳಿ ಸರ್, ಏನ್ ಕ್ರಮ ಅಂತ ಹೇಳಿ? ಖಂಡಿತ ಅದನ್ನ ನಿಯಮಾನುಸಾರ ವಿಚಾರಣೆ ಮಾಡಿ ಅದ್ರ ಮೇಲೆ ಖಂಡಿತ ಕಾನೂನು ಕ್ರಮ ಜರುಗಿಸ್ತೀವಿ. ಓಕೆ ಸರ್, ಧನ್ಯವಾದ ಇಷ್ಟೊತ್ತು ಸುದ್ದಿ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಒಟ್ಟಿನಲ್ಲಿ ವಿಮ್ಸ್ ಆಸ್ಪತ್ರೆ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಈ ರೀತಿ ಆಗ್ತಾ ಇರುವಂತದ್ದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣವಾಗಿ ನಮ್ಮ ಜೊತೆ ಮಾತನಾಡಿದಂತ ಬಳ್ಳಾರಿಯ ಡಿಸಿ ಕೂಡ ಹೇಳ್ತಾ ಇದ್ರು, ರಾಮ್ ಪ್ರಶಾಂತ್ ಮನೋಹರ್ ಜಿಲ್ಲಾಧಿಕಾರಿ, ಬಳ್ಳಾರಿಯ ಜಿಲ್ಲಾಧಿಕಾರಿಯವರು ಇವ್ರು ಮಾತನಾಡ್ತಾ ಹೇಳ್ತಾ ಇದ್ರು, ಒಂದ್ ವೇಳೆ ಅಲ್ಲಿ ಆರೋಪ ಸಾಬೀತಾದದ್ದೇ ಆದ್ರೆ ಅವ್ರ ವಿರುದ್ಧ ನಾವು ಕಠಿಣ ಕಾನೂನು ಕ್ರಮಕ್ಕೂ ಕೂಡ ಮುಂದಾಗ್ತೇವೆ, ಈ ರೀತಿಯಾಗಿ ಮಾಡೋದು ಸರಿಯಲ್ಲ ಅನ್ನೋ ನಿಟ್ಟಲ್ಲಿ ಅವರು ಕೂಡ ಮಾತನಾಡ್ತಾ ಇದ್ರು. ಮುಂದೇನಾಗುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡಬೇಕಾಗಿದೆ.